ಇಲ್ಲ ನಾವೆಲ್ಲರೂ ಈಗ ನಾವು ನಮ್ಮ ಇಲಾಖೆಯಲ್ಲಿ ನಾವೀಗಾಗಲೇ ಸೆನ್ಸಿಟೈಸ್ ಮಾಡಿದ್ದೇವೆ ಮಂಡ್ಯ ಜಿಲ್ಲೆ ಇರ್ಬೋದು ಮೈಸೂರು ಜಿಲ್ಲೆ ಇರ್ಬೋದು ಮುಂದೆ ಇಲ್ಲಿ ನಮ್ಮ ಬೆಂಗಳೂರು ರೂರಲ್ ಇರ್ಬೋದು ಇಲ್ಲೆಲ್ಲ ಕೂಡ ಹೆಚ್ಚು ಪೊಲೀಸನ್ನ ಹಾಕ್ಕೊಂಡು ಕೆ ಎಸ್ ಆರ್ ಪಿ ಬೆಟಾಲಿಯನ್ ಟೀಮ್ಗಳನ್ನ ಹಾಕಿ ಎಲ್ಲ ಮಾಡಿದ್ದಾರೆ ಅಹಿತಕರವಾದ ಘಟನೆ ಯಾವುದೂ ಆಗದಾಗೆ ನೋಡಿಕೊಳ್ಬೇಕು ಅಂಥೇಳಿ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಯಾರಿಗೂ ಅದರಿಂದ ತೊಂದರೆ ಆಗಬಾರ್ದು ಈಗ ಮೈಸೂರು ರಸ್ತೆ ಬಂದ್ ಮಾಡಿಬಿಟ್ರೆ ಎಲ್ಲರೂ ಭಾಳ ಜನಕ್ಕೆ ತೊಂದರೆ ಆಗುತ್ತೆ ಆ ರೀತಿಯೆಲ್ಲ ಆಗಬಾರ್ದು ಅಂಥೇಳಿ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ ಅದಕ್ಕೆ ಏನು ಕ್ರಮ ಬೇಕೋ ಅದನ್ನು ಇಲಾಖೆ ಪೊಲೀಸ್ ಇಲಾಖೆ ತಗೊಳ್ಳುತ್ತೆ ಇಲ್ಲ ಅದು ನಾವು ಕೆಲವು ವಿಚಾರಗಳನ್ನು ನಾವು ಬಹಿರಂಗಪಡಿಸೋದಕ್ಕಾಗೋದಿಲ್ಲ ಅವರಿಗೆ ಯಾವ್ಯಾವ ಸಂದರ್ಭದಲ್ಲಿ ಅವರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳು ತಗೋಬೇಕಾಗುತ್ತೆ ಅನ್ನೋದು ಅವರ ತನಿಖೆ ಮಾಡ್ತಕ್ಕಂಥವ್ರಿಗೆ ಬಿಟ್ಟಿದ್ದ ವಿಚಾರ ಅದರಲ್ಲಿ ಯಾರು ನಾವ್ಯಾರು ಹಸ್ತಕ್ಷೇಪ ಮಾಡೋದಿಲ್ಲ ಅವ್ರನ್ನ ಕರೆಸ್ಬೇಕು ಇವ್ರನ್ನ ಕರೆಸ್ಬೇಕು ಇದೆಲ್ಲ ನಾವು ಹೇಳೋಕೆ ಹೋಗೋದಿಲ್ಲ ಅವ್ರಿಗೆ ಯಾರನ್ನ ಕರೆಸ್ಕೋಬೇಕು ಏನು ಎವಿಡೆನ್ಸ್ ಅವ್ರಿಗೆ ಸಿಗ್ತಾ ಇದೆ ಆ ಎವಿಡೆನ್ಸನ್ನು ಕ್ಲಾರಿಫೈ ಮಾಡ್ಕೊಳ್ಳೋದು ಅಥವಾ ಅವರ ಸ್ಟೇಟ್ಮೆಂಟ್ಗಳನ್ನು ತೊಗೊಳ್ಳೋದು ಅದೆಲ್ಲ ಅವ್ರಿಗೆ ಬಿಟ್ಟು ತನಿಖಾಧಿಕಾರಿಗಳಿಗೆ ಬಿಟ್ಟಿರುವಂಥ ವಿಚಾರ ಒಟ್ಟಾರೆ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡಬೇಕು ಮತ್ತು ಭಾಳ ಒಂದು ರೀತಿಯಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋದು ಅಷ್ಟೇ ನಮಗೆ ಬೇಕಾಗಿರೋದು ಅವರು ನೋಡಿದರು ಇದೇನಾದರೂ ಫೇಲ್ ಆಗೋದ್ರೆ ಅದ್ರ ಬಗ್ಗೆ ನಾವು ಭಾಳ ಚೆನ್ನಾಗಿ ಅಡ್ವಾಂಟೇಜ್ ತೊಗೋಬೋದು ಅಂತೇಳಿ ಅವರು ಅಂದ್ಕೊಂಡಿದ್ರು ಅಂತ ಕಾಣಿಸುತ್ತೆ ಇದನ್ನು ನಾವು ತೀರ್ಮಾನ ಮಾಡೋದಕ್ಕೆ ಮೊದಲೇ ನಾವು ಚರ್ಚೆ ಮಾಡಿದ್ದೇವೆ ನಮ್ಮ ನಾಯಕರುಗಳು ಡೆಲ್ಲಿಯಿಂದ ನಮ್ಮ ಹೈಕಮಾಂಡ್ ಕೂಡ ಇದನ್ನು ಮಾಡೋದಕ್ಕೆ ಮುಂಚೆ ನಾವೆಲ್ಲ ಯೋಚನೆ ಮಾಡಿ ಎಷ್ಟು ಹಣ ಖರ್ಚಾಗ್ತದೆ ಅನ್ನೋದನ್ನು ಕೂಡ ಒಂದು ಅಂದಾಜು ಮಾಡಿದ್ದೆವು ನಾವು ಅದನ್ನು ನಾವು ಹೇಗೆ ಭರಿಸ್ಬೇಕು ಮುಂದೆ ಇದರಿಂದ ನಮಗೆ ತೊಂದರೆ ಆಗ್ಬೋದು ಅಭಿವೃದ್ಧಿ ಕೆಲಸಗಳಿಗೂ ನಿಂತು ಹೋಗ್ಬೋದು ಇದನ್ನೆಲ್ಲ ಚರ್ಚೆ ಮಾಡಿದ್ದೇವೆ ಈಗ ಸಕ್ಸಸ್ ಆಗ್ತಾ ಇದೆ ಅಂತ ಹೇಳುವಾಗ ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಈಗ ಚುನಾವಣೆಗೆ ಹೋಗೋದಕ್ಕೆ ಮುಂಚೆ ಪಾರ್ಲಿಮೆಂಟ್ ಚುನಾವಣೆಗೆ ಮತ್ತು ರಾಜ್ಯಗಳ ಚುನಾವಣೆಗೆ ಹೋಗುವಾಗ ಅವರು ಕೂಡ ನಮ್ಮ ದಾರಿನೇ ಹಿಡಿತಾ ಇದ್ದಾರೆ ಇಲ್ಲ ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ ಗೊತ್ತಿಲ್ಲ ನನಗೆ ಯಾವುದೂ ಗೊತ್ತಿಲ್ಲ ನಾವೇನು ನಮ್ಮಲ್ಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಒಪ್ಕೊಳ್ತೇವೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅದೊಂದು ಪದ್ಧತಿ ಇದೆ ಯಾರೆಷ್ಟೇ ಟೀಕೆ ಮಾಡ್ಬೋದು ಹಿಂದೆನೇ ಎಲ್ಲ ವಿರೋಧ ಪಕ್ಷದವರು ಬಿ ಜೆ ಪಿಯವರು ಟೀಕೆ ಮಾಡಲಿಲ್ವಾ ಅವೆಲ್ಲ ಡೆಲ್ಲಿಯಿಂದ ಆಗ್ತದೆ ಡೆಲ್ಲಿನಲ್ಲಿ ಚೀಟಿ ಬರುತ್ತೆ ಅದಕ್ಕಾಗಿ ಅವ್ರು ಮಾಡ್ತಾರೆ ಅಂತ ನಮ್ಮನ್ನೆಲ್ಲ ಟೀಕೆ ಮಾಡ್ತಿದ್ರು ಈಗ ಅವರು ನಮ್ಮಂಗೆ ಆಗ್ಬಿಟ್ಟಿದ್ದಾರೆ ಈಗ ಡೆಲ್ಲಿ ಕಡೆ ನೋಡ್ತಾರೆ ಏನಾರು ಆಯಿತು ಅಂದರೆ ಡೆಲ್ಲಿ ಕಡೆ ನೋಡ್ತಾರೆ ಈಗ ನಾವು ಏನು ಹೇಳ್ಬೇಕು ಅವರಿಗೆ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದರಂತೆ ಹೋಗ್ತೀವಪ್ಪ ಯಾವಾಗಲೂ ಅಷ್ಟೇ ಅವ್ರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಹೋಗ್ತೀವಿ ನಾವು ಇಲ್ಲ ಅದು ಯಾರು ಯಾವ ಹಂತದಲ್ಲಿ ಎಲ್ಲಿ ವಿಶ್ಲೇಷಣೆ ಆಗಿದೆಯೋ ನನಗೆ ಗೊತ್ತಿಲ್ಲ ಬಟ್ ನಮಗೆ ನಮ್ಮಲ್ಲಿ ಆಗುವಂಥದ್ದು ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಬೇಲಿ ಯಾವ ಹಂತದಲ್ಲಿ ಚರ್ಚೆ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನೀವು ಹಿಂಗೆ ತಿರುಗಿಸಿ ಹೇಳಿದ್ರು ಅದೇ ಉತ್ತರ ಹಂಗೆ ತಿರುಗಿಸಿ ಹೇಳಿದ್ರು ಇದೇ ಉತ್ತರ ಅಲ್ಲ ಸರ್ ತಾವಾದ್ರೂ ಆಕಾಂಕ್ಷಿನ ಅಲ್ವಾ ಸರ್ ಅದೇ ಹೇಳಿದ್ನಲ್ರಿ ನೀವು ಏನು ಹೇಳಿದ್ರು ನಾನು ಅಷ್ಟೇ ಹೇಳೋದು ಹೈಕಮಾಂಡು